ನಿನ್ನೆ ಸಾಮಾನ್ಯ ಕಾರ್ಯಕರ್ತ ಯುವ ಮೋರ್ಚಾದ ಜವಾಬ್ದಾರಿ ಇರತಕ್ಕಂಥ ಒಬ್ಬ ಸರಳ ಸಜ್ಜನಿಕೆ ಪ್ರವೀಣ್ ಹತ್ಯೆ ಆಗಿದೆ. ಹತ್ಯೆಯ ಎಲ್ಲ ಆರೋಪಿಗಳಿದ್ದಾರೆ. ಈಗಾಗಲೇ ಪೊಲೀಸರು ಗುರುತಿಸುವ ಮತ್ತು ಅವರನ್ನು ಬಂಧಿಸುವ ಪ್ರಕ್ರಿಯೆಗೆ ನಡೀತಾ ಇದ್ದಾರೆ. ಇದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಎಲ್ಲವನ್ನ ಮಟ್ಟ ಹಾಕುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು, ಮಾಡುತ್ತೆ. ಇದರ ಹಿಂದೆ PFI ಕೈವಾಡಗಳು ಕೇಳಿ ಬರ್ತಾ ಇದೆ. ಇವತ್ತು ಇಡೀ PFI ಅನ್ನು ನಿಯಂತ್ರಣ ಮಾಡಬೇಕು, ಅದನ್ನು ನಿಷೇಧ ಮಾಡಬೇಕನ್ನತಕ್ಕಂಥ ಪ್ರಕ್ರಿಯೆಗಳು ಈಗ ಕೇಂದ್ರ ಸರ್ಕಾರದ ಮುಂದೆ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡುತ್ತದೆ ಮತ್ತು ಇದನ್ನು ಮಾಡಬೇಕನ್ನತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಇವತ್ತು ಪ್ರವೀಣ್ ಮನೆಗೆ ಮುಖ್ಯಮಂತ್ರಿಗಳು ನಾನು ಇವತ್ತು ಭೇಟಿ ಮಾಡ್ತೀವಿ. ಈಗ ಅವರ ಮನೆಗೆ ಸಾಂತ್ವನ ಕೊಡತಕ್ಕಂಥ ಮತ್ತು ಪಾರ್ಟಿಯಿಂದ ಅವರಿಗೆ ಸಂಪೂರ್ಣವಾಗಿರತಕ್ಕಂತಹ ಏನು ಜವಾಬ್ದಾರಿಗಳನ್ನು ತಗೋಬೇಕು ತಗೋತೀವಿ. ಸರ್ಕಾರವು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ. ಅವ್ರು ಏನಾಗುತ್ತೀವೋ ಅವನು ಹೋಗ್ತೀವಿ ಮಾತುಕತೆ ಅವರ ಏನು ಆಶಯಗಳಿದ್ದಾವೆ ಆ ಎಲ್ಲ ಆಶಯಗಳನ್ನು ನಾವು ಕೊಡ್ತೀವಿ. ನಾನು ಮುಖ್ಯಮಂತ್ರಿಗಳು ಜೊತೆಯಾಗಿ ಹೋಗ್ತೀವಿ. ಆಕ್ರೋಶಗಳಿರ್ತದೆ ಕಾರ್ಯಕರ್ತರಲ್ಲಿ ಇಂಥ ಘಟನೆಗಳು ನಡೆದಾಗ ಅವರ ಭಾವನೆಗಳನ್ನು ಆಕ್ರೋಶಗಳನ್ನು ದುಃಖವನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಇರ್ತದೆ. ಆಕ್ರೋಶ ಮತ್ತು ಭಾವನೆ ದುಃಖದ ಮಧ್ಯೆ ಅದಾಗಿದೆ. ಇದು ಭಾರತೀಯ ಜನತಾ ಪಾರ್ಟಿಯ ಪ್ರಶ್ನೆ ಅಲ್ಲ. ಇವತ್ತು ಹೋರಾಟ ಇರತಕ್ಕಂಥ ಜಿಹಾದಿ ವಿರುದ್ಧದ ಹೋರಾಟ. ಇವತ್ತು ಇಡೀ ದೇಶದಲ್ಲಿ ಇಂತಹ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಜಿಹಾದಿ ಹೆಸರಿನಲ್ಲಿ ಇವತ್ತು ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥ ರಾಷ್ಟ್ರಭಕ್ತರನ್ನು ವಧೆ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಇದರ ವಿರುದ್ಧ ಇವತ್ತು ಇಡೀ ದೇಶವ್ಯಾಪಿ ಹೋರಾಟ ಮಾಡಬೇಕಾಗಿದೆ. ಇಂಥ ಹೋರಾಟ ಇದು ಸಹಜವಾಗಿ ಇದು ಆ ಹೋರಾಟಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಇಂತಹ ಶಕ್ತಿಗಳನ್ನು ಮಟ್ಟ ಹಾಕಬೇಕಾಗಿದೆ. ಹಾಗಾಗಿ ಇದು ಯಾವುದೋ ಒಂದು ಪಾರ್ಟಿ ಯಾವುದೊಂದು ವಿಚಾರದ ವಿರುದ್ಧ ಅಲ್ಲ. ಆ ಘಟನೆಯ ತಾತ್ಕಾಲಿಕವಾಗಿರತಕ್ಕಂಥ ಭಾವನೆಗಳು ವ್ಯಕ್ತವಾಗಿದೆ. ಜಿಹಾದಿ ವಿರುದ್ಧದ ಹೋರಾಟದಲ್ಲಿ ಇಡೀ ರಾಷ್ಟ್ರಭಕ್ತ ನಮ್ಮ ಜೊತೆ ಈಗಾಗಲೇ ಅವರಿಗೆ ಮಾತನಾಡಿದ್ದೇವೆ. ಘಟನೆಗಳು ಬಂದಾಗ ದುಃಖ ನೋವು ನಮಗೂ ಇದೆ. ಯಾಕಿದೆ ಹೇಳಿದ್ರೆ ಒಬ್ಬ ಕಾರ್ಯಕರ್ತ ನನಗೆ ಬಹಳ ಆತ್ಮೀಯ ಕಾರ್ಯಕರ್ತ. ಹಾಗಾಗಿ ಆ ನೋವುಗಳು ಸಹಜವಾಗಿ ನಮಗೂ ಇದೆ, ಭಾವನೆಗಳಿದ್ದಾವೆ. ಆದರೆ ಇಂತಹ ಸಂದರ್ಭದಲ್ಲಿ ರಾಜೀನಾಮೆ ಉತ್ತರ ಅಲ್ಲ. ಇದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ಅವನ ಆತ್ಮಕ್ಕೆ ಶಾಂತಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ. ಈಗ ಅಂತ ಸಂದರ್ಭಗಳು ಬಂದಾಗ ಭಾವನೆಗಳಾದಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕರೆದು ಮಾತಾಡಿ ಅವ್ರಿಗೆ ವಿಶ್ವಾಸ ತುಂಬಬೇಕು. ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡುತ್ತೆ. ಇವತ್ತು ಬಂಧನ ಆಗಿದೆ. ಇನ್ನೂ ಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಲಿ, ಇದು ತನಿಖೆ ದಾರಿ ತಪ್ಪಿಸಿದ ಯಾವ ಕೆಲಸ ಕಾರ್ಯಗಳು ಆಗುವುದು ಬೇಡ. ಇದರಲ್ಲಿ ಯಾರ್ಯಾರು ಇದ್ದಾರೆ, ಹಿಂದೆ ಯಾವುದಿದೆ, ಯಾವ ಕೈವಾಡಗಳಿದ್ದಾವೆ, ಯಾವ ಶಕ್ತಿ ಇದೆ, ಅದನ್ನು ಮಟ್ಟ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಕಠೋರವಾಗಿರ್ತಕ್ಕಂಥ ಕಾನೂನಿನ ಅವಶ್ಯಕತೆ ಇದೆ. ಈ ಕಠೋರವಾಗಿರ್ತಕ್ಕಂಥ ಕಾನೂನನ್ನು ತಗೊಳ್ಬೇಕಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಶಕ್ತ. ಇವತ್ತು ಕೇಂದ್ರದಲ್ಲಿ ಹೇಗೆ ನರೇಂದ್ರ ಮೋದಿ ಅವರು ಭಯೋತ್ಪಾದನೆಯ ನಿಯಂತ್ರಣವನ್ನು ಮಾಡುವುದಕ್ಕೆ ಎಲ್ಲ ತೀರ್ಮಾನಗಳನ್ನು ತಗೊಂಡ್ರೆ ಅದೇ ರೀತಿಯ ತೀರ್ಮಾನಗಳನ್ನು ರಾಜ್ಯದಲ್ಲಿ ತಗೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾವೆ. ಆ ಅನಿವಾರ್ಯತೆ ನಮ್ಮ ಪಾರ್ಟಿ ತಗೊಳುತ್ತೆ, ನಮ್ಮ ಸರ್ಕಾರ ತಗೊಳುತ್ತೆ. ಧನ್ಯವಾದ.